ಹಾಯ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ರೂವ್ ಫುಡ್ ಕಿಚನ್. ಇವತ್ತು ನಾವು ಟೆಂಪಲಲ್ಲಿ ಮಾಡುವಂಥ ಸಾರು ಮಾಡೋಣ. ನಾನು ಸಾರಿನ ಪುಡಿ ಯಾವ ರೀತಿ ಮಾಡ್ಬೋದಂತ ತೋರಿಸ್ತೇನೆ, ಅದೇ ರೀತಿ ನಿಮಗೆ ಸಾರು ಸಹ ನಾನು ಮಾಡಿ ತೋರಿಸ್ಲಿಕ್ಕಿದ್ದೇನೆ. ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು 7-8 ಡ್ರೈ ರೆಡ್ ಚಿಲ್ಲಿ, ಒಣಮೆಣಸು, 1/2 tablespoon ಅಷ್ಟು ಜಾಗರಿ ಬೆಲ್ಲ, ಚಿಟಕೆಯಷ್ಟು ಅರಸಿನ ಟರ್ಮರಿಕ್, 2 tablespoon ಅಷ್ಟು ತೂರ್ ದಾಲ್ ತೊಗರಿಬೇಳೆ, ಸಣ್ಣ ಲೆಮನ್ ಸೈಜ್ ಲಿಂಬೆ ಸೈಜ್ ಹುಣಸೆ ಹುಳಿ ಟ್ಯಾಂಬ್ರಿಂಡ್, ಅದನ್ನು ನಾನು ನೀರಲ್ಲಿ ಸೋಪ್ ಮಾಡಿಟ್ಕೊಂಡು ನೆನೆಸಿಟ್ಕೊಂಡಿದ್ದೇನೆ. 1 medium size ಟೊಮ್ಯಾಟೊ, 1 green chilli ಹಸಿಮೆಣಸು, ಸ್ವಲ್ಪ ಕೊರಿಯಾಂಡರ್ ಲೀವ್ಸ್ ಕೊತ್ತಂಬರಿ ಸೊಪ್ಪು, ಇಲ್ಲಿ 4 tablespoon ಕೊರಿಯಾಂಡರ್ ಸೀಡ್ಸ್ ಕೊತ್ತಂಬರಿ ಬೀಜ 4 tablespoon, 2 ಕಡ್ಡಿ ಕರಿ ಲೀವ್ಸ್ ಒಗ್ಗರಣೆ ಸೊಪ್ಪು, 2 tablespoon ಜೀರಾ ಸೀಡ್ಸ್ ಜೀರಿಗೆ, 1 tablespoon ಮೇಥಿ ಸೀಡ್ಸ್ ಫೆನುಗ್ರಿಕ್ ಸೀಡ್ಸ್, ಇಲ್ಲಿ ಮೇಥಿ ಸೀಡ್ಸ್ ಕಡಿಮೆ ಹಾಕಿ, ಜಾಸ್ತಿ ಹಾಕಿದ್ರೆ ಕಹಿ ಬರ್ತದೆ. ಆನಂತರ ಇಲ್ಲಿ 1 teaspoon ಮಸ್ಟರ್ಡ್ ಸೀಡ್ ಸಾಸಿವೆ, 2-3 ಡ್ರೈ ರೆಡ್ ಚಿಲ್ಲಿ, 1 strands ಕರಿ ಲೀವ್ಸ್, 1 teaspoon ಎಸಫೋಟಿಡಾ ಹಿಂಗ್. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕಾಗಿದೆ. ಮೊದಲಿಗೆ ನಾವು ತೂರ್ ದಾಲ್ ತೊಗರಿ ಬೇಳೆನ ಬೇಯಿಸಿಟ್ಕೊಂಡ್ವ. ಕುಕ್ಕರ್ ಅಲ್ಲಿ ಬೇಯಿಸಿದ್ರು ಓಕೆ, ಅಥವಾ ನೀವು ಓಪನ್ ಅಲ್ಲಿ ಸಹ ಬೇಯಿಸಬಹುದು. ಈಗ ನನ್ನ ಪ್ಯಾನ್ಗೆ ಸ್ವಲ್ಪ ಕೊಕ್ಕೊನೆಟ್ ಆಯಿಲ್ ತೆಂಗಿನೆಣ್ಣೆ ಹಾಕೊಳ್ತೇನೆ, 1 teaspoon ಅಷ್ಟು ಎಣ್ಣೆ ಬಿಸಿ ಆಗ್ಲಿ. ಈಗ ಎಣ್ಣೆ ಬಿಸಿ ಆದ ನಂತರ ನಾವು ಡ್ರೈ ರೆಡ್ ಚಿಲ್ಲಿ ಹಾಕೊಳ್ಳೋಣ. ಫ್ಲೇಮ್ ಲೋ ಅಲ್ಲಿ ಇಟ್ಕೊಂಡು ಇದನ್ನು ಹುರಿಯಿರಿ. ಮೆಣಸು ಫ್ರೈ ಆಗಿದೆ, ಸಾಕು, ಇದನ್ನು ಬೇರೆ ಪ್ಲೇಟಿಗೆ ನಾವು ತೆಗೆದಿಟ್ಕೊಳ್ವ. ಈಗ ಸೇಮ್ ಪ್ಯಾನಿಗೆ ಆಲ್ರೆಡಿ ಇಲ್ಲಿ ಆಯಿಲ್ ಉಂಟು, ಎಣ್ಣೆ ಉಂಟು, ಇದಕ್ಕೆ ನಾವು ಕೊರಿಯಾಂಡರ್ ಸೀಡ್ಸ್ ಹಾಕೊಳ್ವ. ಫ್ಲೇಮ್ ಲೋ ಅಲ್ಲಿ ಇದನ್ನು ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ವ. ಅದರ ಜೊತೆನೆ ಕರಿ ಲೀವ್ಸ್ ಒಗ್ಗರಣೆ ಕೊಟ್ಟು ಸೇರಿಸ್ಕೊಳ್ವ. ಕೊರಿಯಾಂಡರ್ ಸೀಡ್ಸ್ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರುವಾಗ ನಾವು ಅದಕ್ಕೆ ಜೀರಾ ಸೀಡ್ಸ್ ಮತ್ತೆ ಮೇಥಿ ಸೀಡ್ಸ್ ಹಾಕೊಳ್ಳುವ. ಇದನ್ನು ಸಹ ನಾವೀಗ ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೊಳ್ಬೇಕು, ಇದರ ಪರಿಮಳ ಬರಬೇಕು. ಇದೀಗ ಫ್ರೈ ಆಗಿದೆ, ಕಲರ್ ಚೇಂಜ್ ಆಗಿದೆ, ಹಾಗೇನೆ ಪರಿಮಳ ಸಹ ಬರ್ತಾ ಉಂಟು. ಸಾಕು, ಗ್ಯಾಸ್ ಆಫ್ ಮಾಡಿದನ್ನ ನಾವು ತಂಡಾಗಿಕ್ಕೆ ಬಿಡುವ. ಈಗ ಇಲ್ಲಿ ಎಲ್ಲ ಮಸಾಲ ತಂಡಾಗಿದೆ, ಕೂಲ್ ಆಗಿದೆ, ಇದಕ್ಕೆ ನಾವೀಗ ಹೆಸಪಟೀಡ ಹಿಂಗ್ ಸೇರಿಸಿ 1 teaspoon ಅಷ್ಟು ಇದನ್ನ ನಾವೀಗ ಡ್ರೈ ಪೌಡರ್ ಮಾಡಬೇಕು. ಇದು ಸಾರಿನ ಮಸಾಲೆ. ಈಗ ಘಮ ಘಮ ಪರಿಮಳದ ಸಾರಿನ ಪುಡಿ ರೆಡಿಯಾಗಿದೆ. ಇದನ್ನ ನೀವು ಏರ್ ಟೈಟ್ ಕಂಟೈನರ್ಗೆ ಹಾಕಿ ಸ್ಟೋರ್ ಮಾಡಿಡಬಹುದು. ಈಗ ನಾನು ಇಲ್ಲಿ 2 glassನಷ್ಟು ಸಾರು ಮಾಡಿ ತೋರಿಸ್ತೇನೆ, ಅದಕ್ಕೆ ನಾನು ಟೊಮ್ಯಾಟೊ ಕಟ್ ಮಾಡಿ ಹಾಕೊಂಡಿದ್ದೇನೆ. ನೀರ್ ಸೇರಿಸ್ಕೊಳ್ಳುವ ವಾಟರ್ 2 glass ವಾಟರ್, ಆನಂತರ ಗ್ರೀನ್ ಚಿಲ್ಲಿ ಹಸಿಮೆಣಸು, ಅದರ ಜೊತೆನೆ ಟರ್ಮರಿಕ್ ಅರಸಿನ ಪೌಡರ್, ಆನಂತರ ಜಾಗರಿ ಪೌಡರ್, ಅದರ ಜೊತೆನೆ ಹಿಂಗ ಹೆಸಪಟೀಡ ಹಾಕೊಳ್ಳುವ. ಸ್ವಲ್ಪ ಈಗ ಹಾಕುವ, ಸ್ವಲ್ಪ ಮತ್ತೆ ನಾವು ಪೌಡರ್ ಮಾಡುವಾಗ ಹಾಕಲಿಕ್ಕಿದ್ದೇವೆ. ಅದರ ಜೊತೆನೆ ಟ್ಯಾಂಬ್ರೆಣ್ಣು ಹುಣಸೆ ಹುಳಿ ರಸ ಹಾಕೊಳ್ಳುವ, ಕಿವಿಚಿ ಹಾಕೊಳ್ಳಿ, ಬರೀ ನೀರನ್ನು ಹಾಕೊಳ್ಳಿ. ಸಾಲ್ಟ್ ಉಪ್ಪು ರುಚಿಗೆ ತಕ್ಕಷ್ಟು. ಈಗ ನಾವು ಮೀಡಿಯಂ ಫ್ಲೇಮ್ ಅಲ್ಲಿ ಇದಕ್ಕೆ ಬಾಯಿ ಮುಚ್ಚಿ ಟೊಮ್ಯಾಟೊ ಸಾಫ್ಟ್ ಆಗಬೇಕು, ಮ್ಯಾಶ್ ಆಗಬೇಕು, ಅಲ್ಲಿಯ ತನಕ ನಾವು ಕುಕ್ ಮಾಡಬೇಕು ಅದನ್ನು. ಇಲ್ಲಿಗ ತೊಗರಿ ಬೇಳೆ ದಾಲ್ ಒಳ್ಳೆ ಸಾಫ್ಟ್ ಆಗಿ ಬೆಂದಿದೆ, ಸಾಕು, ಗ್ಯಾಸ್ ಆಫ್ ಮಾಡ್ಕೊಳ್ವ. ಈಗ ಇಲ್ಲಿ ಟೊಮ್ಯಾಟೊ ಒಳ್ಳೆ ರೀತಿ ಸಾಫ್ಟ್ ಆಗಿ ಸಹ ಬೆಂದಿದೆ, ಸಾಕು. ಈಗ ನಾವು ಬೇಯಿಸಿಟ್ಕೊಂಡಂತ ತೂರ್ ದಾಲ್ ತೊಗರಿ ಬೇಳೆಯನ್ನು ಹಾಕೊಳ್ವ. ಇದನ್ನೀಗ ಒಳ್ಳೆ ರೀತಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ, ಉಪ್ಪು ಹುಳಿ ನೀವು ಚೆಕ್ ಮಾಡ್ಕೊಳ್ಬಹುದು. ಇದನ್ನೀಗ ನಾವು ಒಳ್ಳೆ ರೀತಿ ಕುದಿ ಬರಲಿಕ್ಕೆ ಬಿಡುವ ಮೀಡಿಯಂ ಫ್ಲೇಮ್ ಅಲ್ಲಿ, ಬಾಯಿ ಮುಚ್ಚಿ 3-4 minutes. ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳುವ. ಇದೀಗ ಒಳ್ಳೆ ರೀತಿ ಕುದಿ ಬರ್ತಾ ಉಂಟು. ಕುದಿ ಬರ್ತಾ ಇರುವಾಗ ನಾವು ಇದಕ್ಕೆ ಮಸಾಲ ಪೌಡರ್ ಮಾಡಿಟ್ಕೊಂಡಂತಹ ಮಸಾಲದಲ್ಲಿ
ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ನಾವು ಹಾಕೊಳ್ವ. ನೀವು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಬೋದು. ಉಳಿದಂಥ ಮಸಾಲವನ್ನು ನಾವು ಏರ್ಟೈಟ್ ಕಂಟೈನರ್ ಹಾಕಿ ಸ್ಟೋರ್ ಮಾಡುವ. ಒಮ್ಮೆ ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ವಾಪಸ್ ನಾವಿದನ್ನು ಬಾಯಿ ಮುಚ್ಚೊಂದು 2 ಮಿನಿಟ್ ಕುದಿಲಿಕ್ಕೆ ಬಿಡುವ. ಒಗ್ಗರಣೆ ಸೀಸನಿಂಗ್ ಮಾಡಲಿಕ್ಕೆ 1 ಟೀಸ್ಪೂನ್ ಅಷ್ಟು ಕೊಕೊನಟ್ ಆಯಿಲ್, ತೆಂಗಿನೆಣ್ಣೆ. ಎಣ್ಣೆ ಬಿಸಿಯಾಗಲಿ. ಎಣ್ಣೆ ಬಿಸಿಯಾಗಿದೆ. ಈಗ ನಾವು ಮಸ್ಟರ್ಡ್ ಸೀಡ್ಸ್, ಡ್ರೈ ರೆಡ್ ಚಿಲ್ಲಿ ಅನಂತರ ಕರಿ ಲೀವ್ಸ್ ಹಾಕೊಳ್ಳುವ ಒಗ್ಗರಣೆಗೆ. ಮೊದಲಿಗೆ ಮಸ್ಟರ್ಡ್ ಸೀಡ್ಸ್ ಸಾಸಿವೆ. ಸಾಸಿವೆ ಚಟಪಟ ಆಗುವಾಗ ಡ್ರೈ ರೆಡ್ ಚಿಲ್ಲಿ ಆನಂತರ ಅದರ ಜೊತೆನೆ ಕರಿ ಲೀವ್ಸ್ ಹಾಕೊಳ್ಳುವ. ಒಗ್ಗರಣೆ ರೆಡಿ ಆಗಿದೆ. ಗ್ಯಾಸ್ ಆಫ್ ಮಾಡ್ಕೊಳ್ಳುವ. ಈಗ ಇಲ್ಲಿ ಸಾರು ಒಳ್ಳೆ ರೀತಿ ಕುದಿ ಬಂದಿದೆ. ಸಾಕು, ರೆಡಿ ಆಗಿದೆ. ಮೇಲೆಯಿಂದ ನಾವು ಸೀಸನಿಂಗ್ ಒಗ್ಗರಣೆಯನ್ನು ಹಾಕೊಳ್ಳುವ. ಮೇಲೆಯಿಂದ ಕೊರಿಯಾಂಡರ್ ಲೀವ್ಸ್, ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳುವ. ಸೊ ಅಲ್ಲಿಗೆ ನಮ್ಮ ಟೆಂಪಲ್ ಸ್ಟೈಲ್ ಸಾರು ರೆಡಿ ಆಗಿದೆ ಸರ್ವ್ ಮಾಡಲಿಕ್ಕೆ. ಇದು ಬಿಸಿ ಬಿಸಿ ಅನ್ನದ ಜೊತೆ ನೀವು ಸರ್ವ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ನನಗೆ ಒಂದು ಲೈಕ್ ಕೊಡಿ. ಹಾಗೆಯೇ ಹೊಸೊಬ್ರು ಯಾರಾದರೂ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.